ನೇಣು ಬಿಗಿದ ಮೇಲೂ ಅವನೊಬ್ಬ ಬದುಕುಳಿದ್ಬಿಟ್ಟಿದ್ದ. ವೀಕ್ಷಕರೇ, ಸಾಮಾನ್ಯವಾಗಿ ನಮ್ಮ ಸುತ್ತಮುತ್ತ ಯಾವುದಾದ್ರೂ ವ್ಯಕ್ತಿಗಳು ಯಾವುದಾದ್ರೂ ಅಪರಾಧ ಚಟುವಟಿಕೆಯಲ್ಲಿ ಪಾಲ್ಗೊಂಡ್ರೆ ಅವ್ರನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಅನ್ನೋದು ಎಲ್ರಿಗೂ ತಿಳಿದಿದೆ. ಅರೆಸ್ಟ್ ಮಾಡಿದ ಆರೋಪಿಗಳಿಂದ ಅಪರಾಧದ ಸತ್ಯವನ್ನು ತಿಳಿದುಕೊಳ್ಳೋದಕ್ಕೆ ಆರೋಪಿಗಳಿಗೆ ಪೊಲೀಸರು ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾರೆ ಅನ್ನೋದು ನೇರವಾಗಿ ಅಲ್ಲದೇ ಇದ್ದರೂ ಕೆಲವು ಸಿನಿಮಾ ಧಾರಾವಾಹಿಗಳಲ್ಲಿ ನೋಡಿರ್ತೀವಿ. ಏನೋ ಸಣ್ಣ ಪುಟ್ಟ ಅಪರಾಧಗಳನ್ನ ಎಸಗಿದ್ರೆ ಅಂತ ಹೇಳ್ಕೊಳ್ತಕ್ಕಂಥ ಟ್ರೀಟ್ಮೆಂಟನ್ನು ಪೊಲೀಸರು ನಡೆಸೋದಿಲ್ಲ. ಆದರೆ ಗಂಭೀರ ಅಪರಾಧಗಳನ್ನು ಎಸಗಿದ್ರೆ, ಆರೋಪಿಗಳು ಸತ್ಯವನ್ನು ಪೊಲೀಸರಿಂದ ಮರೆಮಾಚಲು ಪ್ರಯತ್ನಿಸಿದರೆ ಅಂಥವರ ಮೈಕೈ ಸೊಪ್ಪು ಸೊಪ್ಪಾಗುವಂತೆ ಪೊಲೀಸರು ವರ್ಕೌಟ್ ಶುರು ಮಾಡ್ತಾರೆ. ಪೊಲೀಸರ ಟ್ರೀಟ್ಮೆಂಟ್ಗೆ ಎಂಥ ಕಲ್ಲು ಹೃದಯದ ಆರೋಪಿಯಾಗಿದ್ದರೂ ಥರ ಥರ ನಡುಗಿ ನಡೆದ ಸತ್ಯವನ್ನು ಕಕ್ಕಿ ಬಿಡ್ತಾನೆ. ಅದು ಪೊಲೀಸ್ ಪವರ್ ಅಲ್ಲದೆ ಇನ್ನೇನೂ ಅಲ್ಲ. ಆಮೇಲೆ ಆರೋಪಿಗಳನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ, ಮುಂದೆ ಅವರಿಗೆ ಕೋರ್ಟ್ ಶಿಕ್ಷೆ ಪ್ರಕಟಿಸುತ್ತೆ. ಆದರೆ ಕೆಲವರು ಇಡೀ ಸಮಾಜಕ್ಕೆ ದೇಶಕ್ಕೆ ಕುತ್ತು ತರುವಂತಹ ಕುಕೃತ್ಯ ಎಸಗಿಬಿಡ್ತಾರೆ. ಜಾಗತಿಕ ಮಟ್ಟದಲ್ಲಿ ಚರ್ಚೆಯಾಗುವಂತಹ ಘಾತುಕತನವನ್ನು ನಡೆಸಿಬಿಟ್ಟಿರ್ತಾರೆ. ಅಂತಹ ಆರೋಪಿಗಳಿಗೆ ತಕ್ಕ ಶಿಕ್ಷೆಯಾಗಲೇಬೇಕೆಂದು ಇಡೀ ಸಮಾಜ ಬೀದಿಗಿಳಿದ್ಬಿಡುತ್ತೆ. ಅಂಥವರಿಗೆ ಅದೊಂದು ದಿನ ಶಿಕ್ಷೆ ಸೂಕ್ತ ಅಂತ ಒಕ್ಕೊರಲಿನಿಂದ ಅಭಿಪ್ರಾಯ ವ್ಯಕ್ತವಾಗಿಬಿಡುತ್ತೆ. ಆಗಲೇ ಅಂತಹ ಆರೋಪಿಗಳ ಮೇಲೆ ಇಡೀ ದೇಶವೇ ನಿಗಾ ಇಟ್ಬಿಡುತ್ತೆ. ಕೋರ್ಟ್ ಕೂಡ ತನ್ನ ಕೊನೆಯ ಮತ್ತು ಪ್ರಬಲ ಅಸ್ತ್ರವನ್ನು ಘೋಷಿಸಿಬಿಡುತ್ತೆ. ಅಂತಹದೊಂದು ಗಂಭೀರ ತೀರ್ಮಾನದ ಹೆಸರು ಮರಣದಂಡನೆ. ನಾವು ನೀವೆಲ್ಲ ಸಾಮಾನ್ಯವಾಗಿ ಜೈಲುಗಳಲ್ಲಿ ಕೈದಿಗಳನ್ನು ನೋಡಿರಬಹುದು. 1 ವರ್ಷದ ಶಿಕ್ಷೆಯಿಂದ ಜೀವಾವಧಿ ಶಿಕ್ಷೆ ಅನುಭವಿಸುತ್ತಿರುವ ಕೈದಿಗಳನ್ನು ನೋಡಿರಬಹುದು. ಬಹುತೇಕರು ಸಿನಿಮಾ ಧಾರಾವಾಹಿಗಳಲ್ಲಿನ ಪಾತ್ರಗಳಲ್ಲಿ ಇಂತಹ ಸನ್ನಿವೇಶವನ್ನು ಕಂಡಿರ್ತಾರೆ. ಆದರೆ ಈ ಮರಣದಂಡನೆ ಅನ್ನೋದಿದೆಯಲ್ಲ, ಇದೊಂದನ್ನು ಮಾತ್ರ ನೇರವಾಗಿ ಕಂಡವರು ಅತ್ಯಂತ ವಿರಳ. ಯಾಕೆಂದರೆ ಆ ಪ್ರೊಸೀಜರೇ ಆಗಿರುತ್ತೆ. ಯಾವುದೋ ಅಪರಾಧಿಗಳಿಗೆ ನ್ಯಾಯಾಲಯ ಮರಣದಂಡನೆ ವಿಧಿಸಿದೆ, ಇಷ್ಟನೇ ತಾರೀಕಿನಂದು ಸಂಬಂಧಪಟ್ಟ ಅಪರಾಧಿ ಅಥವಾ ಅಪರಾಧಿಗಳನ್ನು ಗಲ್ಲಿಗೇರಿಸಲಾಗುವುದು ಎಂಬ ಸುದ್ದಿ ಮಾತ್ರ ಎಲ್ರಿಗೂ ಅಪ್ಡೇಟ್ ಆಗುತ್ತೆ. ಆದರೆ ಕೊನೆಗೆ ಇಂದು ಇಂತಹ ಅಪರಾಧಿಯನ್ನು ನೇಣಿಗೇರಿಸಲಾಯಿತು ಎಂಬ ಸುದ್ದಿ ಮಾತ್ರ ಸಾರ್ವಜನಿಕಗೊಳ್ಳುತ್ತೆ. ನೇರವಾಗಿ ಇಂತಹ ಕಾನೂನು ಕ್ರಮಗಳನ್ನು ನೋಡೋದಕ್ಕೆ ಬಹುತೇಕ ಎಲ್ರಿಗೂ ಸಾಧ್ಯವಾಗುವುದಿಲ್ಲ. ಈಗ ನಾವ್ಯಾಕೆ ಈ ಮರಣದಂಡನೆಯ ಕುರಿತು ಹೇಳ್ತಾ ಇದ್ದೀವಿ ಅಂದರೆ, ಇಡೀ ದೇಶದ ತಾಳ್ಮೆಯನ್ನು ಕಲಕಿ ಹಾಕಿದ್ದ ನಿರ್ಭಯ ಪ್ರಕರಣದ ಅಪರಾಧಿಗಳಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗಿದೆ. ಈ ದಿನ ಬೆಳಿಗ್ಗೆ ನಿರ್ಭಯ ಅಪರಾಧಿಗಳನ್ನು ತಿಹಾರ್ ಜೈಲಿನಲ್ಲಿ ನೇಣಿಗೇರಿಸಲಾಗಿದೆ. ಸಾಮಾನ್ಯವಾಗಿ ಗಲ್ಲಿಗೇರುವ ಅಪರಾಧಿಗಳಿಗೆ ಕಾನೂನು ಕೊನೆಯ ಆಸೆಗಳನ್ನು ಈಡೇರಿಸಲಿದೆ. ಅದು ಕೂಡ ಕಾನೂನಿನ ಚೌಕಟ್ಟಿನೊಳಗೆ ಪರಿಹರಿಸಬಹುದಾದ ಬೇಡಿಕೆಗಳಿರಬೇಕು. ಈ ಪ್ರಕ್ರಿಯೆ ಮುಗಿದ ಮೇಲೆ ಅಪರಾಧಿಗಳನ್ನು ನೇಣಿಗೇರಿಸಿ ಕೈ ತೊಳೆದುಕೊಳ್ಳುತ್ತೆ. ಕಾಕಿ ಪಡೆ ಮರಣದಂಡನೆ ಶಿಕ್ಷೆಗೆ ಒಳಗಾದ ಅಪರಾಧಿಗಳಿಗೆ ಯಾವ ರೀತಿ ಪ್ರೊಸೀಜರ್ಗಳನ್ನು ಪಾಲಿಸಬಹುದು ಎಂಬುದನ್ನು ಕೂಡ ನಾವು ನೀವೆಲ್ಲ ಮತ್ತದೇ ಸಿನಿಮಾ ಧಾರಾವಾಹಿಗಳಲ್ಲಿ ನೋಡಿರ್ತೀವಿ. ನೇಣುಗಂಬದ ಬಳಿ ಬಂದು ಅಪರಾಧಿ ನಿಂತನೆಂದರೆ ಅವನ ಮುಖವನ್ನು ಮಾಸ್ಕ್ ಮುಚ್ಚಿ ನೇಣುಕುಣಿಕೆಯನ್ನು ಬಿಗಿದು ವಧಗಾರ ಲಿವರ್ ಎಳೆದ್ರೆ ಮುಗಿದು ಕತೆ. ಅವನೆಂತಹ ಬಲಿಷ್ಠನಾಗಿದ್ರು ಕ್ಷಣ ಮಾತ್ರದಲ್ಲಿ ಕೊಟಕ್ ಅಂದು ಬಿಡ್ತಾನೆ. ನೇಣುಕುಣಿಕೆಗೆ ಕತ್ತುಕೊಟ್ಟ ಯಾವ ಎಂಟದೆಯ ಬಂಟನೂ ಬದುಕುಳಿಯುವ ಚಾನ್ಸೇ ಇಲ್ಲ. ಹೀಗಂತಲೇ ನಾವು ನೀವೆಲ್ಲ ಯೋಚಿಸ್ತಿರಬಹುದು. ಆದರೆ ನಮ್ಮ ದೇಶದಲ್ಲಿ ನೇಣುಕುಣಿಕೆಗೂ ಕತ್ತುಕೊಟ್ಟ ಬಳಿಕವೂ ಸರಿಸುಮಾರು 2 ಗಂಟೆಗಳ ಕಾಲ ಜೀವ ಉಳಿಸಿಕೊಂಡಿದ್ದ ಕೈದಿಯೊಬ್ಬನಿದ್ದ. ಅವನಿಗೆ ನೇಣು ಬಿಗಿದವರು ಅವನು ಜೀವಂತ ಇರುವುದನ್ನು ನೋಡಿ ದಂಗಾಗಿ ಹೋಗಿದ್ರು. ಅದು ಇಡೀ ಭಾರತದಲ್ಲಿ ಇನ್ನಿಲ್ಲದ ಚರ್ಚೆಗೂ ನಾಂದಿ ಹಾಡಿತ್ತು. ವಿಚಿತ್ರ ಅಂದರೆ ಇಂತಹದ್ದೊಂದು ಘಟನೆ ನಡೆದದ್ದು ಕೂಡ ದಿ ಸೇಮ್ ತಿಹಾರ್ ಜೈಲ್ನಲ್ಲಿ. ಅಸಲಿಗೆ ನಡೆದಿದ್ದೇನೆಂದರೆ ಅದು 1978 ಆಗಸ್ಟ್ ತಿಂಗಳು. ಆಗ ಭಾರತೀಯ ನೌಕಾಪಡೆಯ ಕ್ಯಾಪ್ಟನ್ ಆಗಿದ್ದ ಮದನ್ ಚೋಪ್ರಾ ಅವರು ಕುಟುಂಬ ಸಮೇತವಾಗಿ ದೆಹಲಿಯಲ್ಲಿ ವಾಸವಾಗಿದ್ದರು. ಚೋಪ್ರಾ ಅವರಿಗೆ 2 ಮುದ್ದಾದ ಮಕ್ಕಳಿದ್ದರು. ಗೀತಾ 16 ವರ್ಷದ ಬಾಲಕಿ ಮತ್ತು ಆಕೆಯ ತಮ್ಮ ಸಂಜಯ್ಗೆ ಆಗ ಕೇವಲ 14 ವರ್ಷ ವಯಸ್ಸಾಗಿತ್ತು. ಚೋಪ್ರಾ ಅವರ ಕುಟುಂಬ ತುಂಬ ನೆಮ್ಮದಿಯಾಗಿಯೇ ಕಾಲ ಕಳೆದಿತ್ತು. ಅವತ್ತು ಚೋಪ್ರಾ ಅವರ ಮಕ್ಕಳಾದ ಗೀತಾ ಮತ್ತು ಸಂಜಯ್ ಇಬ್ಬರು ಆಲ್ ಇಂಡಿಯಾ ರೇಡಿಯೋ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಹೋಗ್ತಾ ಇದ್ರು. ಅಕ್ಕ ತಮ್ಮ ಇಬ್ಬರು ತಮ್ಮದೇ ಮಾತುಕತೆಗಳಲ್ಲಿ ಮುಳುಗಿ ಪ್ರಯಾಣಿಸುತ್ತಿದ್ರು. ಆಗಲೇ ಇದ್ದಕ್ಕಿದ್ದಂತೆ ಇವರ ಮೇಲೆರಗಿದ ಘಾತುಕರಿಬ್ಬರು ಇವರಿಬ್ಬರನ್ನ ಕಾರ್ನಲ್ಲಿ ಅಪಹರಿಸಿಬಿಟ್ಟಿದ್ರು.
ಹಾಗೆ ಇಡೀ ದೇಶವೇ ಆತಂಕಕ್ಕೊಳಗಾಗುವಂತೆ ಕಿಡ್ನಾಪ್ ಮಾಡಿದವರ ಹೆಸರು ರಂಗ ಮತ್ತು ಬಿಲ್ಲಾ. ಹಾಗೆ ನೋಡಿದರೆ ಈ ರಂಗ ಮತ್ತು ಬಿಲ್ಲಾರದ್ದೇ ಒಂದು ರೋಚಕ ಕಥಾನಕಗಳಿವೆ. ಅಸಲಿಗೆ ರಂಗ ಮತ್ತು ಬಿಲ್ಲಾ ಎನ್ನುವುದು ಕಿಡ್ನಾಪ್ ಮಾಡಿದ್ದ ಕ್ರಿಮಿನಲ್ಗಳ ಅಸಲಿ ಹೆಸರುಗಳೇ ಅಲ್ಲ. ರಂಗ ಎನ್ನುವನ ನಿಜವಾದ ಹೆಸರು ಕುಲ್ಜಿತ್ ಸಿಂಗ್. ಬಿಲ್ಲಾ ಅಂತ ಹೇಳ್ಕೊಂಡಿದ್ದ ಅಪರಾಧಿಯ ನಿಜವಾದ ಹೆಸರು ಜಸ್ಬೀರ್ ಸಿಂಗ್ ಅಂತ. ಪಾತಕಿಗಳು ಪೊಲೀಸ್ನಿಂದ ಸತ್ಯ ಮುಚ್ಚಿಡಲು ಹಲವಾರು ತಂತ್ರಗಳನ್ನು ಉಪಯೋಗಿಸುತ್ತಾರೆ. ಅಂತಹ ತಂತ್ರಗಳಲ್ಲಿ ತಮ್ಮ ಅಸಲಿ ಹೆಸರುಗಳನ್ನು ಮುಚ್ಚಿಟ್ಟು ನಕಲಿ ಹೆಸರುಗಳನ್ನು ಅಥವಾ ಉರುಫ್ ಹೆಸರುಗಳನ್ನು ಹೇಳಿಕೊಳ್ಳುವುದು ಕೂಡ ಒಂದು. ಈ ಕುಲ್ಜಿತ್ ಸಿಂಗ್ ಮತ್ತು ಜಸ್ಬೀರ್ ಸಿಂಗ್ ಉಪಯೋಗಿಸಿದ್ದು ಇದೇ ಟ್ರಿಕ್ಕನ್ನು. ಆದರೆ ಪೊಲೀಸರು ಇವರ ನಿಜವಾದ ಜಾತಕವನ್ನು ಕಂಡುಹಿಡಿಯುವಲ್ಲಿ ಯಶಸ್ವಿಯಾಗಿದ್ದರು. ಈ ಕುಲ್ಜಿತ್ ಸಿಂಗ್ ಮತ್ತು ಜಸ್ಬೀರ್ ಸಿಂಗ್ ಸಾಚಾ ವ್ಯಕ್ತಿಗಳೇನಲ್ಲ. ಈ ಅಪಹರಣಕ್ಕೂ ಮುನ್ನ ಹಲವಾರು ಪಾತಕ ಕೃತ್ಯಗಳಲ್ಲಿ ಭಾಗಿಯಾಗಿದ್ದವರು. ಹಲವಾರು ಕಿಡ್ನಾಪ್ಗಳ ಮೂಲಕ ಇಡೀ ದೆಹಲಿಯನ್ನೇ ನಡುಗಿಸಿದ್ದರೆಂದರೆ ಇವರ ಅಟ್ಟಹಾಸ ಇನ್ನೆಷ್ಟರ ಮಟ್ಟಿಗೆ ಇರಬಹುದು ಎಂಬುದನ್ನು ನೀವೇ ಗೆಸ್ ಮಾಡಿ. ಇಂತಹ ಪಾತಕಿಗಳು ಸುಮಾರು ತಿಂಗಳುಗಳಿಂದ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಾ ಇದ್ರು. ಆದರೆ ಅವತ್ತು ಇವರಿಗೆ ರಾಹುಕಾಲ ಶುರುವಾಗಿತ್ತು. ಯಾವುದೋ ಐಡಿಯಾದೊಂದಿಗೆ ನೌಕಾಪಡೆಯ ಕ್ಯಾಪ್ಟನ್ ಮಕ್ಕಳನ್ನು ಕಿಡ್ನಾಪ್ ಮಾಡಿಬಿಟ್ಟಿದ್ರು. ವಿಚಿತ್ರ ಏನಂದರೆ, ಕಿಡ್ನಾಪ್ ಮಾಡಿದ ಕದೀಮರಿಗೆ ತಾವು ಯಾರ ಮಕ್ಕಳನ್ನು ಕಿಡ್ನಾಪ್ ಮಾಡಿದ್ದೀವಿ ಅಂತಲೇ ಗೊತ್ತಾಗಿರಲಿಲ್ಲ. ಕೇವಲ ಒಂದಷ್ಟು ಹಣಕ್ಕೆ ಬೇಡಿಕೆ ಇಟ್ಟು ಇಬ್ಬರು ಮಕ್ಕಳನ್ನು ಬಿಟ್ಟು ಕಳಿಸಿದ್ರಾಯಿತು ಅಂತಲೇ ಅಪರಾಧಿಗಳು ಲೆಕ್ಕಾಚಾರ ಹಾಕಿದರು. ಆದರೆ ಅವತ್ತು ನಡೆದಿದ್ದೇ ಬೇರೆ. ರಂಗ ಮತ್ತು ಬಿಲ್ಲಾ ಬಾಲಕ ಮತ್ತು ಬಾಲಕಿಯರನ್ನ ಕಿಡ್ನಾಪ್ ಮಾಡಿದ ಮೇಲೆ ಪೊಲೀಸರಿಗೆ ವಿಷಯ ಗೊತ್ತಾಗಿತ್ತು. ಆ ಮಕ್ಕಳು ಬೇರೆ ಯಾರೂ ಅಲ್ಲ, ಅವರು ನೌಕಾಪಡೆಯ ಕ್ಯಾಪ್ಟನ್ ಮಕ್ಕಳು ಎನ್ನುವುದು ಗೊತ್ತಾದ ಕೂಡಲೇ ಅಲರ್ಟ್ ಆಗಿದ್ದ ಪೊಲೀಸರು ಶತಾಯಗತಾಯ ರಂಗ ಬಿಲ್ಲರನ್ನ ಹೆಡೆಮುರಿ ಕಟ್ಟಲೇಬೇಕು ಅಂತ ಪಣ ತೊಟ್ಟಿಬಿಟ್ಟಿದ್ರು. ಇಷ್ಟೆಲ್ಲ ಬೆಳವಣಿಗೆಗಳು ನಡೆದ ಮೇಲೆಯೇ ಆರೋಪಿಗಳಿಗೆ ತಾವು ಕಿಡ್ನಾಪ್ ಮಾಡಿರೋದು ಯಾವುದೋ ಶ್ರೀಮಂತ ಕುಟುಂಬದ ಮಕ್ಕಳನ್ನಲ್ಲ, ಬದಲಾಗಿ ತಾವು ನೌಕಾಪಡೆಯ ಕ್ಯಾಪ್ಟನ್ ಮಕ್ಕಳನ್ನೇ ಕಿಡ್ನಾಪ್ ಮಾಡಿದ್ದೀವಿ ಅಂತ ಆಗಲೇ ಗೊತ್ತಾಗಿತ್ತು. ಆಗಲೇ ನೋಡಿ ಇಬ್ಬರು ಅಪರಾಧಿಗಳಿಗೂ ಕಾಲು ನಡುಗಿ ತಲೆ ತಿರುಗಿದಂತಾಗಿ ದಿಕ್ಕು ತೋಚದೆ ದಂಡ ಹೊಡೆದು ಕೂತಿತ್ತು. ತಮ್ಮ ಕಿಡ್ನಾಪ್ ಪ್ರಕರಣ ಅತ್ಯಂತ ಗಂಭೀರ ಸ್ವರೂಪದ್ದು ಎಂಬುದು ಅಪರಾಧಿಗಳಿಗೆ ಮನವರಿಕೆಯಾಗುತ್ತಲೇ ತಮಗಿನ್ನೂ ಉಳಿಗಾಲವಿಲ್ಲ ಎಂಬ ಭಯದಿಂದಲೇ ಅದೊಂದು ವಿಕೃತ ತೀರ್ಮಾನಕ್ಕೆ ಬಂದುಬಿಡ್ತಾರೆ. ತಾವು ಪೊಲೀಸರ ಕೈಗೆ ಸಿಕ್ಕಾಕೊಳ್ಳುವುದು ಗ್ಯಾರಂಟಿ. ಆಮೇಲೆ ತಾವು ಏನೆಲ್ಲ ಹಿಂಸೆ ಅನುಭವಿಸಬಹುದು ಅನ್ನೋದನ್ನು ಅಂದಾಜು ಮಾಡಿಕೊಂಡಂತಹ ಅಪರಾಧಿಗಳು ತರಗುಟ್ಟಿ ನಡುಗಿದ್ರು. ಅದೇ ಭಯದಲ್ಲಿ ತಾವು ಕಿಡ್ನಾಪ್ ಮಾಡಿದ್ದ ಇಬ್ಬರು ಮಕ್ಕಳನ್ನು ನಿಷ್ಕರುಣೆಯಿಂದ ಕೊಂದು ಬಿಡ್ತಾರೆ. ಇನ್ನೂ ಅಮಾನವೀಯ ಕೃತ್ಯ ಅಂದರೆ ಬಾಲಕನನ್ನೇನೋ ಕೊಂದು ಬಿಸಾಕ್ತಾರೆ. ಆದರೆ 16ರ ಬಾಲಕಿ ಗೀತಾ ಇದ್ದಾಳಲ್ಲ, ಆ ಬಾಲಕಿಯನ್ನು ದುರುಳು ಸುಮ್ಮನೆ ಸಾಯಿಸೋದಿಲ್ಲ. ಬದಲಾಗಿ ಅಪ್ರಾಪ್ತ ಬಾಲಕಿಯ ಮೇಲೆ ಪೈಶಾಚಿಕ ಕೃತ್ಯ ಎಸಗುತ್ತಾರೆ. ಆಕೆಯನ್ನು ಅತ್ಯಾಚಾರವೆಸಗಿ ವಿಕೃತಿ ಮೆರೆಯುತ್ತಾರೆ. ಇದು ಅವರ ಬದುಕಿಗೆ ಅವರೇ ಗೋರಿ ಕಟ್ಟಿಕೊಂಡ ಕ್ಷಣಗಳು ಎಂಬುದು ಸುಳ್ಳಲ್ಲ. 37 ವರ್ಷಗಳ ಹಿಂದೆ ನಡೆದಿದ್ದ ಈ ಪ್ರಕರಣವನ್ನು ಇಡೀ ದೇಶವೇ ಬೆಚ್ಚಿಬಿದ್ದು ನೋಡಿತ್ತು. ಮುಂದೆ ಕೆಲವೇ ಕೆಲವು ದಿನಗಳಲ್ಲಿ ರಂಗ ಮತ್ತು ಬಿಲ್ಲಾ ಪೊಲೀಸರ ಖಡ್ಡಾಕ್ಕೆ ಬೀಳ್ತಾರೆ. ಕೋರ್ಟ್ ಅವರಿಗೆ ಗಲ್ಲು ಶಿಕ್ಷೆಯನ್ನು ಪ್ರಕಟಿಸಿಬಿಡುತ್ತೆ. ಕೋರ್ಟ್ ಆದೇಶದಂತೆ ರಂಗ ಮತ್ತು ಬಿಲ್ಲಾರಿಗೆ 1982ರ ಜನವರಿ 31ನೇ ತಾರೀಕಿನಂದು ತಿಹಾರ್ ಜೈಲಿನ ಅಂದಿನ ಅಧೀಕ್ಷಕ ಆರ್ಯಭೂಷಣ್ ಶುಕ್ಲಾ ನೇತೃತ್ವದಲ್ಲಿ ಗಲ್ಲು ಶಿಕ್ಷೆಯೂ ಆಗುತ್ತೆ. ಅವತ್ತು ಜೈಲಿನ ಅಧೀಕ್ಷಕ ಆರ್ಯಭೂಷಣ್ ಶುಕ್ಲಾ ಅವರು ಸನ್ನೆ ಮಾಡ್ತಿದ್ದಂತೆಯೇ ವದಾಗಾರ ಲಿವರ್ ಹಿಡಿದಿದ್ದ. ಅತ್ಯಾಚಾರಿಗಳಿಬ್ಬರು ವಿಲವಿಲ ಒದ್ದಾಡಿದ್ರು. ಕೆಲವೇ ಕೆಲವು ಕ್ಷಣಗಳಲ್ಲಿ ಬಿಲ್ಲಾ ನೆಗೆದು ಬಿದ್ದಿದ್ದ. ಆದರೆ ರಂಗ ಇದ್ದಾನಲ್ಲ, ಆ ಪಾಪಿ ಮಾತ್ರ ಸತ್ತಿರಲಿಲ್ಲ. ಕಲ್ಲಿಗೇರಿಸಿದ ನಂತರ 2 ಗಂಟೆಗಳ ಕಾಲ ಅವನು ಜೀವಂತವಾಗಿದ್ದ. ಅವನ ನಾಡಿ ಮಿಡಿತ 2 ಗಂಟೆಗಳ ನಂತರವೂ ಕಾರ್ಯನಿರ್ವಹಿಸ್ತಾ ಇತ್ತು. ಆಗ ಇದನ್ನು ನೋಡಿ ಪ್ರತಿಯೊಬ್ಬರೂ ಹುಬ್ಬೇರಿಸಿ ಅಚ್ಚರಿಗೊಂಡ್ಬಿಟ್ರು. ಸಾಮಾನ್ಯವಾಗಿ ಯಾವುದೇ ಅಪರಾಧಿಗಳನ್ನು ಗಲ್ಲಿಗೇರಿಸುವಾಗ ಅಪರಾಧಿಯ ಕೈಕಾಲುಗಳಿಗೆ ಹಗ್ಗ ಕಟ್ಟಿ ಮುಖಕ್ಕೆ ಮಾಸ್ಕ್ ಹಾಕಿ ಕುಣಿಕೆ ಬಿಗಿದು ವದಾಗಾರ ಲಿವರ್ ಎಳೆದು ಕೈ ತೊಳೆದುಕೊಳ್ತಾನೆ. ಈ ರಂಗ ಬಿಲ್ಲಾರಿಗೂ ಇದೇ ಕ್ರಮವನ್ನು ಅನುಸರಿಸಲಾಗಿತ್ತು. ಆದರೂ ರಂಗ ಬದುಕುಳಿದಿದ್ದು ಎಲ್ಲರ ಅಚ್ಚರಿಗೆ ಕಾರಣವಾಗಿತ್ತು. ಸಾಮಾನ್ಯವಾಗಿ ಅಪರಾಧಿಗಳನ್ನು ನೇಣಿಗೇರಿಸಿದ ಮೇಲೆ 1/2 ಗಂಟೆ ದೇಹವನ್ನು ಹಾಗೆಯೇ ಬಿಡ್ತಾರೆ. ಆದರೆ ಈ ಅಪರಾಧಿಗಳ ದೇಹಗಳು ಬರೋಬ್ಬರಿ 2 ಗಂಟೆಗಳ ಕಾಲ ನೇಣುಗಂಬದಲ್ಲಿ ನೇತಾಡಿತು.
ಆದರೂ ಈ ರಂಗ ಬದುಕುಳಿದಿದ್ದ. ನಂತರ ಶವ ಪರೀಕ್ಷೆ ಮಾಡಿದ ವೈದ್ಯರಿಗೆ ರಂಗ ಸತ್ತಿಲ್ಲ ಎಂಬ ಸತ್ಯ ತಿಳಿದಿತ್ತು. ಆಗಲೇ ಎಲ್ಲರೂ ಅಚ್ಚರಿಗೊಂಡಿತ್ತು. ಆಗ ತಲೆಬಿಸಿ ಮಾಡಿಕೊಂಡ ಕಾಕಿ ಪಡೆ ಪ್ರಜ್ಞೆ ಕಳೆದುಕೊಂಡು ನೇಣುಗಂಬದಲ್ಲಿ ನೇತಾಡ್ತಿದ್ದ ರಂಗನ ದೇಹದ ಕಾಲುಗಳನ್ನು ಕೆಲಕಾಲ ಎಳೆದು ಹಿಡಿದು ಉಸಿರು ನಿಲ್ಲಿಸಬೇಕಾಯಿತು. ಮೆಡಿಕಲ್ ಸೈನ್ಸ್ನ ಪ್ರಕಾರ ನೇಣಿಗೇರಿಸಿದರೂ ಕೆಲವರು ಬದುಕುಳಿಯುವ ಚಾನ್ಸ್ಗಳಿವೆ. ನೇಣಿಗೇರಿಸಿದವರ ದೇಹದ ತೂಕ ತೀರಾ ಕಡಿಮೆ ಇದ್ದರೆ ಅಥವಾ ಅಪರಾಧಿ ಉಸಿರುಗಟ್ಟುವ ವಿದ್ಯೆ ಬಲ್ಲವನಾಗಿದ್ದರೆ ಅಂಥವರು ನೇಣಿಗೇರಿಸಿದರೂ ಕೆಲಕಾಲ ಬದುಕುಳಿತಾರೆ. ಈ ಪ್ರಕರಣದಲ್ಲೂ ಹೀಗೆಯೇ ಆಗಿರಬಹುದು ಎಂದಿದ್ದರು ವೈದ್ಯರು. ಈ ರಂಗ ಕೂಡ ನರಪೇತಲನಾಗಿದ್ದ, ಹೀಗಾಗಿಯೇ ಅವನ ಪ್ರಾಣ ಹೋಗಿರಲಿಲ್ಲ ಎಂಬ ಅಭಿಪ್ರಾಯ ಕೇಳಿಬಂದಿತ್ತು. ಈ ಘಟನೆ ತಿಹಾರ್ ಜೈಲಿನಲ್ಲಿ ಇತಿಹಾಸವಾಗಿ ಉಳಿದು ಹೋಯಿತು. ಇದನ್ನು ಈ ಜೈಲಿನ ಅಧಿಕಾರಿಯಾಗಿದ್ದ ಸುನಿಲ್ ಗುಪ್ತಾ ಅವರು ತಮ್ಮ ಕೃತಿಯಲ್ಲಿ ಪ್ರಕಟಿಸುತ್ತಾರೆ. ಆ ಕೃತಿಯಲ್ಲಿ ಈ ಅಚ್ಚರಿ ಘಟನೆಯನ್ನು ದಾಖಲಿಸಿದ್ದಾರೆ. ಈ ಕೃತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಅಂದಿನ ಅಧೀಕ್ಷಕರಾಗಿದ್ದ ಸುನಿಲ್ ಗುಪ್ತಾ ಅವರ ಈ ಬ್ಲ್ಯಾಕ್ ವಾರೆಂಟ್ ಕೃತಿಯಲ್ಲಿ ಇನ್ನೂ ಅನೇಕ ಆಸಕ್ತಿಕರ ವಿಷಯಗಳಿವೆ. ಇಂತಹ ಅನೇಕ ರೋಚಕ ಮಾಹಿತಿಗಳಿಗಾಗಿ ನೈರುತ್ಯ ಮೀಡಿಯಾವನ್ನು ಫಾಲೋ ಮಾಡಿ.